हेलो फ्रेंड्स एल्लरिगू नमस्कार वेलकम बैक टू माय चैनल एल्लरू हेगिद्दीरा फ्रेंड्स आई होप एल्लरू कूड़ा चेन्नागिद्दीरा अंत अंदुकोंडिदीनि ಮತ್ತಿವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವಿವಾಗ ಎಲ್ಲಿದ್ದೀವಿ ಅಂತ ಅಂದರೆ, ಸೊ ನೆನ್ನೆ ವ್ಲಾಗ್ನ ನೀವೆಲ್ಲ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ ನಾವಿವಾಗ ಎಲ್ಲಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ ಅಂಥೇಳಿ. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಅನ್ವಿತಾ ಅರವಿಂದ್ ಸ್ಕೂಲಲ್ಲಿ ಇದ್ದೀವಿ ಫ್ರೆಂಡ್ಸ್. ಅನ್ವಿತಾ ಅರವಿಂದ್ ಸ್ಕೂಲ್ ಆ್ಯನ್ಯುವಲ್ ಡೇ ಗ್ಯಾದರಿಂಗ್ ಫಂಕ್ಷನ್ ಇದೆ, ಸೊ ಆ ಫಂಕ್ಷನ್ಗೆ ಅಟೆಂಡ್ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು ಪ್ರೋಗ್ರಾಮ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಹಾಗೆ ಫ್ರೆಂಡ್ಸ್, ಇಲ್ಲೇ ಸ್ಕೂಲಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು, ಹಾಗೆ ಶಾಕ್ ಕೂಡ ಆಯಿತು. ಯಾಕಂದರೆ ಸ್ಕೂಲ್ ಒಳಗಡೆ ಬಂದಿದ ತಕ್ಷಣವೇ ಅನ್ವಿತಾ ಅರವಿಂದ್ ಕ್ಲಾಸ್ ರೂಮಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೆ. ಸೊ ನಾನು ಬಂದು ಏನು ತುಂಬ ಹೊತ್ತು ಕೂಡ ಆಗಿರಲಿಲ್ಲ, ಒಂದು ನಿಮಿಷ ಎರಡು ನಿಮಿಷ ಏನೋ ಆಗಿತ್ತು. ಸೊ ಬಂದ ತಕ್ಷಣ ಎದುರುಗಡೆನೇ ಹಿಂಗೆ ಬಂದರು, ನಾನು ಹಾಗೆ ಬೇಗ ಬೇಗ ಹೋಗ್ತಾ ಇದ್ದೆ, ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಬಂದರು. ಯಾರು ಇರುವಂತೆ ಶಾಕ್ ಆಯಿತು. ಆಮೇಲೆ ನಿಮ್ಮ ವ್ಲಾಗ್ಸ್ನ ನೋಡ್ತೀನಿ, ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರು, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು. ಹಾಗೆ ಖುಷಿ ಕೂಡ ಆಯಿತು. ಆ ಖುಷಿಗೆ ಆ ಶಾಕ್ಗೆ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಆಗಲಿಲ್ಲ, ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೆ. ವಿಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಮರ್ತೋಗ್ಬಿಟ್ಟೆ, ಆ ಶಾಕ್ಗೆ ಏನೂ ನೆನಪೇ ಆಗಲಿಲ್ಲ. ಆಮೇಲೆ ವಿಡಿಯೋ ಮಾಡೋಕ್ಕೆ ಕೇಳಿದ್ರು, ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲಲ್ವಾ. ಸೊ ಮತ್ತು ಹಾಗೆ ಸುಮ್ಮನೆ ಅದೇ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇವಾಗ ಎಲ್ಲಾದರೂ ಹೊರಗಡೆ ಹೋದರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ನೋಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ನಾವು ಇವಾಗ 5 ಗಂಟೆಗೇನೋ ಬಂದಿದ್ದು ಸ್ಕೂಲ್ಗೆ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಏನಿಲ್ಲ ಅಂದರೂ 7:30 ಆಗೋಯ್ತು. ಸೊ ತುಂಬಾ ಟೈಮ್ ಆಯಿತು, ಕೂತು ಕೂತು ಸಾಕಾಗ್ಬಿಟ್ಟಿತ್ತು. ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮು, ಯಾವಾಗ ನೋಡ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ಸೊ ಇವಾಗ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನೋಡಿ ಅರವಿಂದ್ ಕೂಡ ಇವಾಗ ಡ್ಯಾನ್ಸ್ ಮಾಡ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಅರವಿಂದ್ ಇದು ಡ್ಯಾನ್ಸ್ ಪರ್ಫಾರ್ಮೆನ್ಸು. ಸೊ ಮಾಡ್ತಾ ಇದ್ದಾನೆ. ಅರವಿಂದ್ ಎಲ್ಲಿದ್ದಾನೆ ಅಂಥೇಳಿ ಗೆಸ್ ಮಾಡಿ ಫ್ರೆಂಡ್ಸ್, ನೋಡೋಣ. ನನಗೆ ಗೆಸ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಸೇಮ್ ಡ್ರೆಸ್ ಕೋಡ್ ಹಾಕಿರೋದ್ರಿಂದ. ಸೊ ನಾನು ಕೂಡ ತುಂಬ ಹೊತ್ತು ಹುಡುಕಿದೆ. ಹಾಗೆ ಇಲ್ಲಿ ಎಲ್ ಕೆ ಜಿಯವರು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತೇಳಿ ಹಾಗೆ ಕೂತ್ಬಿಟ್ಟಿದ್ದೆ ನಾನು. ಆಮೇಲೆ ಹಾಗೆ ನೋಡ್ತಾ ಅರವಿಂದ್ ಕಾಣಿಸ್ದ, ಅಯ್ಯೋ ಅರವಿಂದ್ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ ಅಂಥೇಳಿ ಬೇಗ ಹೋಗಿ ವಿಡಿಯೋ ಮಾಡಿಕೊಂಡೆ. ಜಾಸ್ತಿ ಅರವಿಂದ್ ಡ್ಯಾನ್ಸ್ ಕೂಡ ಅಷ್ಟು ನೋಡೋಕ್ಕಾಗಲಿಲ್ಲ, ಸ್ವಲ್ಪ ಬೇಜಾರು ಕೂಡ ಆಯಿತು. ಕ್ಲಾಸ್ ರೂಮ್ಗೂ ಕೂಡ ಹೋಗಿದ್ದೆ, ಅರವಿಂದ್ ಎಲ್ಲ ಯಾವ ರೀತಿ ರೆಡಿ ಆಗಿದ್ದಾನೆ ಅಂಥೇಳಿ, ಡ್ರೆಸ್ ಕೋಡ್ ಯಾವ್ದು ಹಾಕಿದ್ದಾರೆ ಅಂಥೇಳಿ ಗೊತ್ತಿದ್ದರೆ ಅಲ್ಲಿ ಸ್ಟೇಜಲ್ಲಿ ರೆಡಿ ಮಾಡ್ತಿರ್ತಾರಲ್ವಾ. ಸೊ ಅವಾಗ ಓಕೆ ಅರವಿಂದ್ ಬರ್ತಾನೆ, ಇವಾಗ ನೆಕ್ಸ್ಟು ಅರವಿಂದ್ ಪರ್ಫಾರ್ಮೆನ್ಸ್ ನಡೆಯುತ್ತೆ ಅಂತೇಳಿ ಗೊತ್ತಾಗಿದ್ದ ತಕ್ಷಣವೇ ಹೋಗಿ ವಿಡಿಯೋನ ಮಾಡ್ಕೋಬೋದಾಗಿತ್ತು. ಸೊ ಅಲ್ಲಿ ಕ್ಲಾಸ್ ರೂಮ್ ಒಳಗಡೆ ಯಾವ ಪೇರೆಂಟ್ಸ್ನೂ ಕೂಡ ಬಿಡಲಿಲ್ಲ, ಕ್ಲಾಸ್ ರೂಮ್ ಹತ್ತಿರ ಕೂಡ ಬಿಡಲಿಲ್ಲ, ದೂರದಿಂದ ನೋಡ್ತೀವಂದರೂ ಕೂಡ. ಸೊ ಈ ರೀತಿ ಆಯಿತು, ಅರವಿಂದ್ ಡ್ಯಾನ್ಸ್ ನೋಡೋದಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಅನ್ವಿತಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂಥೇಳಿ. ಶಿವ ಮೇಕಪ್ಪಲ್ಲಿ ಅರವಿಂದನ್ನು ಕರ್ಕೊಂಡು ಹಾಗೆ ಹೋಗ್ತಾ ಇದ್ದೆ. ಸೊ ಆವಾಗ ಅನ್ವಿತಾ ಸ್ಟೇಜ್ ಹತ್ರ ರೆಡಿ ಮಾಡ್ತಾಯಿದ್ರು, ಅವರು ಟೀಚರ್ಸ್ ಹತ್ರ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಪಟ್ಟಂಥ ಒಂದೆರಡು ವಿಡಿಯೋ ಮಾಡಿಕೊಂಡೆ. ಇವಳದಾದರೂ ವಿಡಿಯೋ ಮಾಡ್ಕೊಳ್ಳೋಣ, ಅರವಿಂದಂದು ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಅಂಥೇಳಿ. ಸೊ ಅವಳದಾದರೂ ಸಿಕ್ತಲ್ಲ ಅಂಥೇಳಿ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಇವಾಗ ಅನ್ವಿತಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಅನ್ವಿತಂದು ಯಾವಾಗಲೂ ನೋಡಿದ್ದೀನಿ, ಆದರೆ ಅರವಿಂದಂದು ನೋಡಿರಲಿಲ್ಲ ನಾನು. ಫಸ್ಟ್ ಟೈಮ್ ಅವನು ಡ್ಯಾನ್ಸ್ ಮಾಡಿರೋದು. ಸೊ ಅವನು ನೋಡೋಣ ಅಂತೇಳಿ ಫುಲ್ಲು ಖುಷಿಯಿಂದ ಬಂದಿದ್ದೆ ಮನೆಯಿಂದ ಬರಬೇಕಾದ್ರೆ. ಸೊ ಅವಂದೇ ನೋಡೋಕ್ಕಾಗಲಿಲ್ವಲ್ಲ ಸರಿಯಾಗಿ ಅಂಥೇಳಿ. ಫೋಟೋಸು ಸಿಗಲಿಲ್ಲ ಸರಿಯಾಗಿ, ವಿಡಿಯೋಸು ಕೂಡ ಸಿಗಲಿಲ್ಲ, ಕಣ್ ತುಂಬ ನೋಡೋದಕ್ಕೂ ಆಗಲಿಲ್ಲ, ಬೇಜಾರಾಯಿತು. ಸೊ ಹೋದರೆ ಹೋಗಲಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ. ಆಮೇಲೆ ಇವಾಗ ಅನ್ವಿತಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ದು ಇವಾಗ ಫ್ರೆಂಟ್ ಬಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಮಕ್ಕಳದೆಲ್ಲ ಮೆಮೋರೀಸ್ ಅದು ಇರಬೇಕು, ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು. ಸೊ ಲೈಫಲ್ಲಿ ಮುಂದೆ ನೋಡೋದಕ್ಕೆ ಬರುತ್ತೆ, ಚಿಕ್ಕವರಿರೋವಾಗ ನಮ್ಮ ಮಕ್ಕಳು ಏನೇನೆಲ್ಲ ಮಾಡಿದ್ದಾರೆ ಅಂಥೇಳಿ. ಸೊ ಆ ಮೂಮೆಂಟ್ಸ್ನೆಲ್ಲ ಮುಂದೆ ಲೈಫಲ್ಲಿ ಆ ನೋಡೋ ಖುಷಿನೇ ಬೇರೆ ರೀತಿ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಮೆಮೊರೀಸ್ನ ಆದಷ್ಟು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೇಕು ಲೈಫಲ್ಲಿ. ಮುಂದೆ ಮಕ್ಕಳು ಕೂಡ ಖುಷಿ ಪಡ್ತಾರೆ, ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ, ಏನೆಲ್ಲ ಮಾಡಿದ್ದೀವಿ ಅಂಥೇಳಿ. ಸೊ ಅವಾಗ ಅವರು ಕೂಡ ಖುಷಿ ಪಡ್ತಾರೆ ತುಂಬಾ. ಸೊ ನಮ್ಮದಂತೂ ಚಿಕ್ಕವರಿರಬೇಕಾದ್ರೆ ಯಾವುದೇ ರೀತಿ ಮೆಮೊರೀಸ್ ಆಗಿರ್ಬೋದು, ಫೋಟೋಸ್ ವಿಡಿಯೋಸ್ ಅಂತೂ ಯಾವುದೂ ಇಲ್ಲ. ಸೊ ನಮ್ಮ ಮಕ್ಕಳದಾದರೂ ಇಡೋಣ ಅಂಥೇಳಿ
ओके फ्रेंड्स ಇವಾಗ ಇಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಸಾಂಗ್ ಏನು ಪ್ಲೇ ಆಗಿರುತ್ತಲ್ಲ ಸೋ ಅದನ್ನ ಇಲ್ಲಿ ನಾನು ಹಾಕಿಲ್ಲ ಲೈಟ್ ಆಗಿ ಹಾಕೋದಾದ್ರೆ ಹಾಕ್ತೀನಿ ಸೋ ನೋಡಿ ನೀವು ನ್ಯಾಚುರಲ್ ಆಗಿ ನೋಡಬೇಕು ಅಂತಂದ್ರೆ ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಸೋ ಅಲ್ಲಿ ನೀವು ನೋಡಬಹುದು ಇನ್‌ಸ್ಟಾಗ್ರಾಮ್ ಏನೋ ನಂದು ಎಲ್ಲ ಫಾಲೋ ಮಾಡಿಲ್ವೋ ಸೋ ಅಲ್ಲಿ ಫಾಲೋ ಮಾಡಿ ಅಲ್ಲಿ ನಾನು ನ್ಯಾಚುರಲ್ ಆಗಿ ಹಾಕಿರ್ತೀನಿ ಸೋ ನನ್ನ ಇನ್‌ಸ್ಟಾಗ್ರಾಮ್ ಐಡಿ ನ ವಿಸಿಟ್ ಮಾಡಿ ಸೋ ಅಲ್ಲಿ ಫಾಲೋ ಮಾಡಿ ಅಲ್ಲಿ ವಿಡಿಯೋಸ್ನ ನ್ಯಾಚುರಲ್ ಆಗಿ ನೀವು ನೋಡಬಹುದು ನನ್ನ ಇನ್‌ಸ್ಟಾಗ್ರಾಮ್ ಐಡಿ ಬಂದು ಸೇಮ್ ಇದೆ ಯೂಟ್ಯೂಬ್ ಅಕೌಂಟ್ ಪಾರ್ವತಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಸರ್ಚ್ ಮಾಡಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಅನ್ವಿತಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದೀನಿ ಅರಿವಿನನ್ನ ಅಲ್ಲಿ ಅವರ ಪಪ್ಪ ಹತ್ರ ಕೂರ್ಸ್ ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ನೋಡ್ತಾ ಇದೀನಿ ಹಾಗೆ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಲೈಟ್ ಆಗಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಎಂಜಾಯ್ ಮಾಡಿ ನೀವು ಕೂಡ ओके फ्रेंड्स इवग डांस परफॉर्मेंस इब्रू कूड़ा मुगीतु सो इवग फाइनली अन्विता कूड़ा मुगद तक ओडोता क्लास रूम के इकू इवेर फोटो तकोड़े वीडियोस मोड़ो अंत कर्कनी सो वीडियोसनकीन फ्रेंड्स नोड़ फुल लुक रीतिया अन्विता शिव मेकअप सो हस्बैंड कूड़ा नोड़ी सो और कूड़ा कर्क बंदे नोड़ अंत अरविन नोड़ी ಟೋಪಿ ಒಂದೇ ಉಳಿಸಿದರೆ ಇನ್ನೆಲ್ಲ ಡ್ರೆಸ್ ಏನಿದೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿರೋ ಡ್ರೆಸ್ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟಿದ್ರು ಸೊ ಇವಾಗ ನೋಡ್ತಾ ಇರಬಹುದು ಸೊ ಹಸ್ಬೆಂಡ್ ಕೂಡ ತುಂಬಾನೇ ಖುಷಿ ಆದ್ರು ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗ ಅನ್ವಿತನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕ್ಲಾಸ್ ರೂಮ್ ಗೆ ಬಂದಿದ್ದೆ ಇಲ್ಲಿ ಈ ರೀತಿಯಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿರೋ ಸೊ ಹಾಗೆ ಇಲ್ಲಿ ಮಕ್ಕಳು ಕೂಡ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೆ ಸೋ ನೋಡ್ತಾ ಇರಬಹುದು ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನ ತಗೊಂಡೆ ಜಾಸ್ತಿ ತಗೊಳ್ಳೋಕ ಆಗಲಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಒಂದಷ್ಟು ಫೋಟೋಸ್ ನ ತೆಗೆದಿರೋದನ್ನೆಲ್ಲ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸೋ ನೋಡಿ ಫ್ರೆಂಡ್ಸ್ ಅನ್ವಿತಾ ಶಿವ ಮೇಕಪ್ ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೋ ಅರ್ವಿನಂದು ನೋಡಿ ಇವಾಗ ಫೋಟೋನ ತಗೊಂಡೆ ಅದೊಂದು ಕ್ಯಾಪ್ ಹಾಕಿರೋದು ಅಷ್ಟೇ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ದು ಅವನಂತೂ ಯಾವುದೇ ರೀತಿ ಒಂದು ಫೋಟೋ ಕೂಡ ಸಿಗಲಿಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗೆ ಯಾವ ರೀತಿ ರೆಡಿ ಆಗಿದ್ದ ಅಂತ ಹೇಳಿ ಹಾಗೆ ಇವಾಗ ಅನ್ವಿತಾ ಕ್ಲಾಸ್ ಟೀಚರ್ಸ್ ಎಲ್ಲ ಈ ರೀತಿ ಕ್ಲಾಸ್ ರೂಮ್ ಒಳಗಡೆ ಎಲ್ಲ ಮಕ್ಕಳನ್ನು ನಿಲ್ಲಿಸಿಬಿಟ್ಟು ಈ ರೀತಿಗೆ ಫೋಟೋಸ್ನ ತೆಗೆದಿದ್ದಾರೆ ನೋಡಿ ತಮ್ಯ ಇಂದು ನಿನ್ನೆಯದಲ್ಲ ಅನಾದಿ ಕಾಲದಿಂದಲೂ ಇತ್ತು
ಪುರಾಣ ರಾಮಾಯಣ ಮಹಾಭಾರತದ ಕಾಲದಲ್ಲಿ ವರ್ಣತಾರತಮ್ಯ ಇತ್ತು. ರಾಮಾಯಣದಲ್ಲಿ ಶ್ರೀರಾಮ ವನವಾಸ ಮುಗಿಸಿ ರಾವಣ ಸಂಹಾರ ಮಾಡಿ ವಿಭೀಷಣನಿಗೆ ಪಟ್ಟ ಕಟ್ಟಿ ಅಯೋಧ್ಯೆಗೆ ಹೊರಟಿರುವಾಗ ಗೌತಮ ಋಷಿಗಳ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಆಗ ನಡೆದ ಘಟನೆ ಭತ್ತರಾಗಿಯ ತಾರತಮ್ಯದ ಸನ್ನಿವೇಶವನ್ನು ಭರ್ತೇ ಸೆಂಟ್ರಲ್ ಸ್ಕೂಲಿನ ಡ್ರಾಮಾ ಕ್ಲಬ್ಬಿನ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನಮ್ಮ ನಾಟಕದ ಹೆಸರು ರಾಮಧಾನ್ಯ ಚರಿತೆ. ಬನ್ನಿ ನೋಡೋಣ, ಆನಂದಿಸೋಣ. ಗೌತಮ ಋಷಿಗಳೇ, ನಿಮ್ಮ ಆದರ ಆತಿಥ್ಯ ಅಮೋಘವಾಗಿತ್ತು. ನಾವು ಧನ್ಯರು. ಅನ್ನದಾತೋ ಸುಖೀ ಭವ. ಅನ್ನದಾತೋ ಸುಖೀ ಭವ. ಹನುಮ, ನೀನು ಪಂಚಭಕ್ಷ್ಯ ಪರಮಾನ ಸವಿದಲ್ಲವೇ, ನನಗೆ ಅತ್ಯಂತ ಇಷ್ಟವಾದ ಭಕ್ಷ್ಯ ಯಾವುದು? ಆಹಾ, ಎಂತ ಸವಿಯಾದ ಭೋಜನ! ಸಿಹಿ ಭಕ್ಷ್ಯಗಳು ಪಾಯಸ, ಹೋಳಿಗೆ, ಚಿರೋಟಿ, ಅನ್ನ, ಸಾರು, ಸಜ್ಜಿ ರೊಟ್ಟೆ, ಹಪ್ಪಳ, ಸಂಡಿಗೆ, ಏನೆಂದು ವರ್ಣಿಸಲಿ? ರುಚಿ ರುಚಿ ಭಕ್ಷ್ಯ ತಿಂದ ಮೇಲೆ ಹೊಟ್ಟೆ ತುಂಬಿದೆ ಸ್ವಾಮಿ, ನಿದ್ದೆ ಬರುತ್ತಿದೆ. ಹೊಟ್ಟೆ ತುಂಬಿದ ಮೇಲೆ ಈ ಪ್ರಶ್ನೆ ಏಕೆ ಮಹಾಪ್ರಭು? ನೀನು ಹೇಳಿದ್ದು ಸರಿಯಾಗಿ ಇದೆ ಹನುಮ. ನಮ್ಮ ಹೊಟ್ಟೆ ತುಂಬಿಸಿದ ಭಕ್ಷ್ಯಗಳನ್ನು ಧನ್ಯತೆಯಿಂದ ಕಾಣಬೇಕು. ಭಕ್ಷ್ಯಗಳ ಸವಿಯನ್ನು ಸವಿದಿದ್ದೇವೆ, ಆದರೆ ಧಾನ್ಯಗಳನ್ನು ಪರೀಕ್ಷಿಸದೆ ಯಾವುದು ಅತಿಶಯವಾದ ಧಾನ್ಯ ಎಂದು ಹೇಳುವುದು ಹೇಗೆ ಮಹಾಪ್ರಭು? ಹೌದು ಹನುಮ, ಹೌದು, ನೀನು ಸರಿಯಾಗಿ ಹೇಳಿದೆ. ಗೌತಮ ಋಷಿಗಳೇ, ನೀವೀಗಲೇ ಎಲ್ಲ ದವಸ ಧಾನ್ಯಗಳನ್ನು ಸಭೆಗೆ ಕರೆಯಿರಿ. ಧಾನ್ಯಗಳ ಪರೀಕ್ಷೆ ಆಗಿಯೇ ಹೋಗಲಿ. ತಮ್ಮಿಚ್ಛೆಯಂತೆ ಆಗಲಿ ಮಹಾಪ್ರಭು. ನಾನೀಗಲೇ ಎಲ್ಲ ದವಸ ಧಾನ್ಯಗಳನ್ನು ಸಭೆಗೆ ಕರೆಸುತ್ತೇನೆ. ಲಕ್ಷ್ಮಣ, ಹನುಮ ಮತ್ತು ವಿಭೀಷಣರಿಗೆ ನನ್ನ ನಮಸ್ಕಾರಗಳು. ಮಹಾಪ್ರಭು, ನಮ್ಮ ಸಭೆ ಎಲ್ಲ ಧಾನ್ಯಗಳಿಂದ ಶೋಭಿಸುತ್ತಿದೆ. ಇದೋ ನೋಡಿ, ಭತ್ತ, ಗೋಧಿ, ಜೋಳ, ಹೆಸರು, ರಾಗಿ, ನವಣೆ, ಸಜ್ಜೆ, ಊದಲು, ಎಲೆ ಧಾನ್ಯಗಳೇ, ಶ್ರೀರಾಮ ಮಹಾಪ್ರಭುಗಳಿಗೆ ನಮಸ್ಕರಿಸಿ. ನಮಸ್ಕಾರ ಮಹಾಪ್ರಭುಗಳೇ. ಎಲ್ಲ ಧಾನ್ಯಗಳಿಗೂ ನಮಸ್ಕಾರಗಳು. ಇವುಗಳಲ್ಲಿ ಅತಿಶಯವಾದ ಧಾನ್ಯ ಯಾವುದು ಗೌತಮ ಋಷಿಗಳೇ? ನಮ್ಮ ನಾಡಿಗೆ ರಾಗಿಯೇ ಲೇಸು. ನಮಗೆಲ್ಲ ರಾಗಿಯೇ ಅತಿಶಯವಾದ ಧಾನ್ಯ. ಗೌತಮ ಋಷಿಗಳೇ, ನೀವೇನು ಹೇಳುತ್ತಿದ್ದೀರಿ? ನೀವು ದೋಷರಹಿತರು. ಇಲ್ಲಿ ಗೋಧಿ, ಜೋಳ, ತೊಗರೆ, ಕಡಲೆ, ಹೆಸರು ಹಾಗೂ ನಮ್ಮ ಬಳಗದವರಿರುವಾಗ ರಾಗಿಯನ್ನು ಶ್ರೇಷ್ಠ ಧಾನ್ಯ ಅನ್ನೋದು ಸರಿಯೇ? ಇದು ಪಕ್ಷಪಾತ ಅಲ್ಲವೇ? ಹೌದು ಹೌದು, ಭತ್ತ ಹೇಳುತ್ತಿರುವುದು ಸರಿಯಾಗೇ ಇದೆ. ನೀವು ಧರ್ಮವನ್ನು ತಿಳಿದವರು, ಹೀಗೆ ಪಕ್ಷಪಾತ ಮಾಡಬಹುದೇ? ಎಲ್ಲೋ ರಾಗಿ, ನೀನು ನನಗೆ ಸರಿ ಸಮಾನವೇ? ಸುಳ್ಳು ನಿನ್ನ ಪ್ರತಿಷ್ಠೆ. ಕುಲಹೀನ, ಮತಿಹೀನ, ಹೊರಡು ಇಲ್ಲಿಂದ. ಎಲ್ಲೋ ಭತ್ತ ನಾಲಿಗೆ ಇದೆ ಅಂದು ಅದನ್ನು ಹರಿಬಿಡಬೇಡ. ರಾಗಿಯನ್ನು ಸಭೆಯಿಂದ ಹೊರಡು ಅನ್ನಲು ನೀನು ಯಾರು? ಹೊರಡು ಅನ್ನುವ ಅಧಿಕಾರ ನಿನಗಿಲ್ಲ. ನಾವು ನಿನ್ನ ಕರೆಗೆ ಬಂದಿಲ್ಲ. ಸಭೆಗೆ ಕರೆದವರನ್ನು ಅವಮಾನಿಸುವುದು ಪರವಲ್ಲ, ದೋಷ ನಿನ್ನದಲ್ಲ, ನಿನ್ನ ಸಹವಾಸದ್ದು. ಎಲೆ ಶುದ್ರಾನ್ನಗಳೇ, ನಿಮಗೆಷ್ಟು ಅಹಂಕಾರ? ನನ್ನನ್ನೇ ಪ್ರಶ್ನಿಸುವಿರಿ? ನಾವು ಶುದ್ರಾನ್ನವಾದರೆ ಕ್ಷತ್ರಿಯರ ಅನ್ನ ಯಾವುದು, ಬ್ರಾಹ್ಮಣರ ಅನ್ನ ಯಾವುದು, ಸ್ವಲ್ಪ ಹೇಳುವಿಯ? ಭತ್ತ, ನಿನಗೂ ಜಾತಿ ಭೂತ ಮೆಟ್ಟಿತೆ? ಜಾತಿಗೂ ವ್ಯವಹಾರಕ್ಕೂ ಗಂಟು ಹಾಕಬೇಡ. ಲೋಕದಲ್ಲಿ ಇಂಥ ಜಾತಿಯವರು ಇಂಥದೇ ಅನ್ನವನ್ನು ಬೇಕೆಂದು ನಿಯಮವಾಗಿದೆ. ಬ್ರಾಹ್ಮಣರು ರಾಜರು ಸೇವಿಸಿದರೆ ನೀನು ಶ್ರೇಷ್ಠ, ಹಾಗೆ ದುಡಿಯುವ ರೈತ ಸೇರಿಸಿದರೆ ನಾವು ನಿಕೃಷ್ಟವೇ. ನಾನು ಎಲ್ಲ ಮಂಗಳ ಕಾರ್ಯಕ್ಕೆ ಬೇಕು. ಉಪನಯನ, ಪರಮ ಮಂತ್ರಾಕ್ಷತೆ, ಶುಭ ಶೋಭನ, ದೇವರ ನೈವೇದ್ಯಕ್ಕೆ ನಾನೇ ಬೇಕು.
ಸಾಕು ಸಾಕುನ್ನ ವಣಪತಿಷ್ಠೆ ನೀನು ಶಕ್ತಿಹೀನ ಬಡವರನ್ನು ಕಣ್ಣೆಟ್ಟಿ ನೋಡುವುದಿಲ್ಲ ಶ್ರೀಮಂತರ ಬೆನ್ನೆರೆ ಹೋಗುವೆ ಹೆತ್ತವ ಅನಂತಿಗೆ ರೋಗಿಗಳಿಗೆ ಪಥ್ಯ ನೀನು ಹೆಣದ ಬಾಯಿಗೆ ತುತ್ತು ನೀನು ಕಾಗೆಗಳ ಬಾಯಿಗೆ ತುತ್ತು ನೀನು ಬರಗಾಲದಲ್ಲಿ ಅಲಿಯುವ ಪ್ರಾಣಿಗಳನ್ನು ಆಧರಿಸಿ ಸಲುವೆವು ನಾವು ಜಂಬ ಕೊಚ್ಚಿಕೊಂಡವರಲ್ಲ ದೊಡ್ಡವರಲ್ಲ ನಿಲ್ಲಿಸು ನಿನ್ನ ಸ್ವಯಂ ಪ್ರತಿಷ್ಠೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗೂ ವ್ಯಕ್ತಿತ್ವ ಇದೆ ಜೀವಿಸುವ ಹಕ್ಕು ಇದೆ ಇತರರನ್ನು ಗೌರವಿಸುವುದನ್ನು ಕಲಿ ಭೋಜನ ಪ್ರಿಯರನ್ನು ಕೇಳಿ ನೋಡು ಅನ್ನದ ರುಚಿಯನ್ನು ಅನ್ನದ ಪಕ್ವಾನಗಳ ಸವಿಯನ್ನು ರೋಗಿಷ್ಠ ನೀನು ಆ ರೋಗಗಳನ್ನು ಭರಿಸುವವನು ನೀನೇ ರೋಗಿಗಳ ಸ್ನೇಹ ನಮಗೆ ಸಲ್ಲದು ಆರೋಗ್ಯವಂತರೇ ನಮ್ಮ ಸಂಗಾತಿಗಳು ತೋಳಿಗೆ ಬಲ ತುಂಬುವ ರಾಗಿಯ ಮಹತ್ವವನ್ನು ನೀನು ಅರಿಯಬೇಕು ಅಶಕ್ತರಿಗೆ ಶಕ್ತಿ ತರಲು ನಿನ್ನಿಂದ ಸಾಧ್ಯವೇ ಸಾಕು 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 ನಿಲ್ಲಿಸಿರಿ ನಿಮ್ಮ ವಾದ ಪ್ರತಿವಾದವನ್ನು ನಿಮ್ಮ ಮಾತಿನಲ್ಲಿ ಹುರುಳಿಲ್ಲ ನಿಮಗೆ ಶ್ರೇಷ್ಠತೆಯ ಪಿತ್ತ ನೆತ್ತಿಗೇರಿದೆ ಹೂವಿನಂತಹ ಮನಸ್ಸು ಅಹಂಕಾರದಿಂದ ನಲುಗಿದೆ ನಿನಗಿಂತ ನಾನು ಶ್ರೇಷ್ಠ ಎಂಬ ಅಹಂಕಾರ ಧಾನ್ಯ ಧಾನ್ಯಗಳಲ್ಲಿ ಭೇದ ಬೇಡ ಗೌತಮ ಋಷಿಗಳೇ ನಾನಿಲ್ಲಿ ಮಾನವರು ದಾನವರು ವಾನರರು ಹರಿಹರ ಬ್ರಹ್ಮಂ ಇವರ ಸಾಕ್ಷಿಯಾಗಿ ಇವರಿಗೆ 6 ತಿಂಗಳ ಸೆರೆವಾಸದ ಶಿಕ್ಷೆ ನೀಡುತ್ತಿದ್ದೇನೆ ಬಿದ್ದಿರಲಿ ಸೆರೆಯಲ್ಲಿ ಇವರ ಅಹಂಕಾರ ಅಡಗಲಿ ಅಹಂಕಾರ ಅಡಗಿದ ಮೇಲೆ ನಾನಿವರನ್ನು ಭೇಟಿಯಾಗುತ್ತೇನೆ ಶ್ರೀರಾಮ ರಘುಕುಲ ಸೋಮ ಓಕೆ ಫ್ರೆಂಡ್ಸ್ ಇವಾಗ ಅನ್ವಿತಾ ಅರವಿಂದ್ ಗ್ಯಾದರಿಂಗ್ ಫಂಕ್ಷನ್ನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಬೇಕ್ರಿಗೆ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಅರವಿಂದ್ ಪಪ್ಪ ಏನಾದರೂ ಕೊಡಿಸು ಏನಾದರೂ ಕೊಡಿಸು ಅಂತಿದ್ದ ಸೊ ಇವಾಗ ಇಲ್ಲಿ ಬೇಕ್ರಿಯಲ್ಲಿ ಏನಾದರೂ ತೊಗೊಂಡು ಹೋದರೆ ಆಯಿತು ಅಂಥೇಳಿ ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್ ಮಕ್ಕಳಂತೂ ಎಲ್ಲ ಕಣ್ಣಿಗೆ ಕಾಣಿಸೋದೆಲ್ಲ ಅದು ಕೊಡಿಸು ಇದು ಕೊಡಿಸು ಅಂತ ಇದ್ದಾರೆ ಸೊ ಹಸ್ಬೆಂಡ್ ಏನೋ ಒಂದು ತೊಗೊಂಡ್ರು ಅದ್ರ ಹೆಸರು ಅಷ್ಟು ಗೊತ್ತಿಲ್ಲ ಸೊ ಇವಾಗ ತೊಗೊಂಡು ಹೊರಡ್ತಾ ಇದ್ದೀವಿ ಮನೆಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ಪಾಪ್ಕಾರ್ನ್ ಮಾಡಿದಾನೆ ತಿಂದಿ ಇನ್ನೊಬ್ಬಳಪ್ಪ ಪಾಪ್ಕಾರ್ನ್ ಮತ್ತೆ ಎದಕ್ ಮಾಡಿದೆ ಹೌದು ಸರಿ ಹಾಕೊಡ್ತೀನಿ ಸರಿ ಓಕೆ ಫ್ರೆಂಡ್ಸ್ ನಾವು ಬರೋ ಅಷ್ಟರಲ್ಲಿ ನಮ್ಮ ತಮ್ಮ ಪಾಪ್ಕಾರ್ನ್ ಕೂಡ ಮಾಡಿಬಿಟ್ಟಿದ್ದಾನೆ ಸೊ ಗೊತ್ತೇ ಇಲ್ಲ ಆಮೇಲೆ ಹಸ್ಬೆಂಡ್ ಹೇಳಿದ್ರು ನೋಡು ನಿಮ್ಮ ತಮ್ಮ ಪಾಪ್ಕಾರ್ನ್ ಮಾಡಿದ್ದಾನೆ ಅಂತೇಳಿ ಮಾಡಿದ್ದಾನೆ ಆದರೆ ತಿಂದೇ ಇಲ್ಲ ಟೇಸ್ಟ್ ಅಷ್ಟೇ ನೋಡೋದಂತೆ ನೋಡಿ ಅನ್ವಿತಾಗೆ ಹೇಗೆ ಕೈಗೆಲ್ಲ ಪೇಂಟ್ ಬಳ್ದಿದ್ದಾರೆ ಅಂತೇಳಿ ಸೊ ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಫುಲ್ಲು ಹೊಟ್ಟೆ ಹಸುವಾಗ್ಬಿಟ್ಟಿದೆ ಮಕ್ಕಳಿಗೆ ನನಗೆ ಎಲ್ಲರಿಗೂ ಹಸುವಾಗ್ಬಿಟ್ಟಿದೆ ಸೊ ಬಂದಿದ್ದ ತಕ್ಷಣವೇ ಏನಾದರೂ ಸ್ವಲ್ಪ ತಿನ್ನೋಣ ಅಂತೇಳಿ ಸೊ ಹೇಗಿದ್ರು ತಮ್ಮ ಪಾಪ್ಕಾರ್ನ್ ಮಾಡಿದ್ದ ಸೊ ಆ ಪಾಪ್ಕಾರ್ನ ಹಾಕ್ಕೊಂಡು ಹಾಗೆ ಬೇಕ್ರಿ ಬರಬೇಕಾದ್ರೆ ಬೇಕ್ರಿಯಿಂದ ತೊಗೊಬಂದಿದ್ವಲ್ಲ ಸೊ ನೋಡಿ ಇವೇ ನೋಡಿ ಇದ್ರ ಹೆಸರೇನೋ ಗೊತ್ತಿಲ್ಲ ಇದ್ರ ಹೆಸರು ನಿಮಗೇನಾದರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮಕ್ಕಳ ಸ್ಕೂಲ್ ಗ್ಯಾದರಿಂಗ್ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ತಾನೇ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ನಮ್ಮ ತಮ್ಮ ಪಾಪ್ಕಾರ್ನ್ ಕೂಡ ಮಾಡಿ ಇಟ್ಟಿದ್ದಾನೆ ಸೊ ಅವ್ನು ತಿಂದೇ ಇಲ್ಲ ಮಾಡಿದಾನೆ ತಿಂದೇ ಇಲ್ಲ ಸೊ ನಾವು ಬಂದು ತಿಂದ್ವಿ ತಿಂದೇನ ಇಲ್ಲ ಸ್ವಲ್ಪ ರುಚಿ ನೋಡಿದ್ದೆ ಎದಕ್ ಮಾಡಿದ್ದೆ ಹೌದು ತಿನ್ನಕಂತ ಮಾಡಿದ್ದೆ ಟಿವಿ ನೋಡಕ್ ಅನ್ಸ್ತ ಕುಂತ್ಬಿಟ್ಟಿನ ಇಲ್ಲ ನಾವ್ ಬರ್ತೀವಂತ ಮಾಡಿಟ್ಟಿ ಬಂದ್ ತಿನ್ಲಿ ಇವ್ರದ್ದು ಓಕೆ ಫ್ರೆಂಡ್ಸ್ ಏನೋ ತಿನ್ಬೇಕು ಅಂತ ಅನ್ಸಿದೆ ಅಂತೆ ಮಾಡಿದಾನೆ ಆಮೇಲೆ ಒಂಚೂರು ರುಚಿ ನೋಡಿ ಇಟ್ಟಿದಾನಂತೆ ನೋಡಿ ನಾವೆಲ್ಲರೂ ಬಂದು ತಿಂದ್ವಿ ಓಕೆ ಅನ್ವಿತಾ ಮತ್ತೆ ಅರವಿಂದ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿತ್ತು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಅನ್ವಿತಾ ಚೆನ್ನಾಗ್ ಮಾಡಿದ್ಲು ಅನ್ವಿತಾ ಫೋಟೋಸು ವಿಡಿಯೋಸು ಸ್ವಲ್ಪ ಚೆನ್ನಾಗೇ ಸಿಕ್ತು ಅರವಿಂದ್ ಅಂತ ಸಿಗ್ಲಿಲ್ಲ ಫ್ರೆಂಡ್ಸ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇವು ಎಲ್ ಕೆ ಜಿ ಅವ್ರು ಮಾಡ್ತಾ ಇದಾರೆ ಅಂತೇಳಿ ಹಂಗೆ ಕುತ್ಕೊಂಡಿದೀವಿ ನಾವು ಆಮೇಲೆ ಹಂಗೆ ಅಬ್ಸರ್ವ್ ಮಾಡಿದೆ ಅರವಿಂದ್ ಕಾಣಿಸ್ದ ಅಯ್ಯೋ ಅರವಿಂದ್ ಮಾಡ್ತಾ ಇದನ್ನಲ್ಲ ಡ್ಯಾನ್ಸ್ ಹಂಗೆ ಕುತ್ಕೊಂಡಿದೀನಲ್ಲ ವಿಡಿಯೋ ಮಾಡೋದು ಬಿಟ್ಟು ಅಂತೆ ನಾನು ಹೋಗಿ ವಿಡಿಯೋ ಮಾಡೋ ಅಷ್ಟರಲ್ಲಿ ಹಿಂದೆ ಹೋಗ್ಬಿಟ್ಟ ಬ್ಯಾಕ್ ಅದಕ್ಕೂ ಮುಂಚೆ ಎರಡನೇ ಲೈನ್ ಅಲ್ಲೇನೋ ಮೂರನೇ ಲೈನ್ ಅಲ್ಲೇನೋ ಇದ್ದ ಸೊ ಹಂಗಾಗಿ ಕಾಣಿಸ್ದ ಎಲ್ಲರೂ ಸೇಮ್ ಡ್ರೆಸ್ ಹಾಕಿರೋದ್ರಿಂದ ನಮ್ಮ ಮಕ್ಕಳು ನಾವು ಹುಡುಕೋ ಅಷ್ಟರಲ್ಲಿ ಅರ್ಧ ಡ್ಯಾನ್ಸ್ ಮುಗ್ದೆ ಹೋಗ್ಬಿಟ್ಟಿರುತ್ತೆ ಸೊ ಹಿಂಗಾಗುತ್ತೆ ನೋಡಿ ಫ್ರೆಂಡ್ಸ್ ಅಂದ್ರೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ಪೇರೆಂಟ್ಸ್ ನ ಒಳಗಡೆ ಬಿಟ್ಟಿದ್ರೆ
ನಮ್ ಮಕ್ಕಳು ಯಾವ ಡ್ರೆಸ್ ಅಲ್ಲಿ ಇದಾರೆ ಅಂತ ಹೇಳಿ ನೋಡ್ಕೊಂಡು ಪಟ್ಟಂತ ಮಕ್ಕಳು ಡ್ಯಾನ್ಸ್ ಮಾಡಕ್ ಬರುವಾಗ ಹೋಗಿ ನೋಡಬಹುದು ಡ್ಯಾನ್ಸ್ ನ ಆದ್ರೆ ನಮ್ಮ ಮಕ್ಕಳು ಯಾವ ಡ್ರೆಸ್ ಹಾಕಿದರೋ ಏನೋ ಏನು ಗೊತ್ತಿಲ್ಲ ಒಳಗಡೆ ಪೇರೆಂಟ್ಸ್ ನ ಅಲೋ ಇರಲಿಲ್ಲ ಫ್ರೆಂಡ್ಸ್ ಸೋ ಅರ್ವಿನ್ ಒಂದು ಏನೋ ಡ್ಯಾನ್ಸ್ ಅಷ್ಟು ನೋಡಕ್ ಆಗಲಿಲ್ಲ 2 ನಿಮಿಷ ಕೂಡ ಇರಲಿಲ್ಲ ಅದು ಡ್ಯಾನ್ಸ್ ಒಂದು 1.5 ನಿಮಿಷ ಇರಬಹುದೇನೋ ಅಷ್ಟೇ ಅದು ಸೋ ನಾನು ಹೋಗಿ ನಾನು ವಿಡಿಯೋ ಮಾಡೋಷ್ಟರಲ್ಲಿ ಡ್ಯಾನ್ಸ್ ಅಂತ ಮುಗ್ದೇ ಹೋಗ್ಬಿಟ್ಟಿದೆ ಸೋ ಆ ಒಂದು 50 ಸೆಕೆಂಡ್ ಏನೋ ಇತ್ತು ಸೋ ನಾನು ಅಷ್ಟೊಂದೇ ನೋಡಕ್ ಆಗಲಿಲ್ಲ ಫೋಟೋನೂ ಕೂಡ ತೆಗೆಯಕ ಆಗಲಿಲ್ಲ ಸೋ ಈ ರೀತಿ ಆಯ್ತು ನೋಡಿ ಫ್ರೆಂಡ್ಸ್ ನಾನಂತ ಅರ್ವಿನ್ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದಾನೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾನೆ ನೋಡಬೇಕು ಯಾವ ರೀತಿ ಮಾಡ್ತಾನೆ ಏನೋ ಅಂತ ಹೇಳಿ ನಾನಂತ ಮನೆಯಲ್ಲಿ ಒನ್ ಟೈಮ್ ಕೂಡ ಅವನಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿರಲಿಲ್ಲ ಮನೆಯಲ್ಲಿ ಕೂಡ ಹೇಳ್ಕೊಟ್ಟಾಗ ನಾನು ಮಾಡಕ್ ಬರಲ್ಲ ಬರಲ್ಲ ಅಂತಿದ್ದ ಅನ್ವಿತಾ ಮಾಡ್ತಿರ್ತಾಳಲ್ವಾ ಸೋ ಅವಾಗ ನೀನು ಮಾಡೋ ಅಂತ ಹೇಳಿದ್ರೆ ಮಾಡ್ತಾನೆ ಇರಲಿಲ್ಲ ಅವನು ನನಗೆ ಮಾಡಕ್ ಬರಲ್ಲ ಅಂತಿದ್ದ ಸೋ ಮೊನ್ನೆ ಟ್ಯೂಷನ್ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೂ ಕೂಡ ಅಲ್ಲೂ ಮಾಡಲಿಲ್ಲ ಅವನು ಇಲ್ಲಿ ಹೇಗ್ ಮಾಡ್ತಾನ ನೋಡ್ಬೇಕು ಅಂತ ಅನ್ಕೊಂಡೆ ಸೊ ಅಷ್ಟೊಂದು ನೋಡಕ್ ಆಗ್ಲಿಲ್ಲ ಫ್ರೆಂಡ್ಸ್ ಅಷ್ಟೇ ಒಂದ್ ಚೂರ್ ನೋಡ್ದೆ ಅಷ್ಟೇ ಫೋಟೋಸ್ ಕೂಡ ತಗೊಳಕ್ ಆಗ್ಲಿಲ್ಲ ಡ್ಯಾನ್ಸ್ ಮುಗ್ದ ತಕ್ಷಣನೇ ಅಂದ್ರೆ ಸ್ವಲ್ಪ ಹೊತ್ತು ಮಾಡಿದ್ರಲ್ವಾ ಇನ್ನೊಂದ್ಸತಿ ಮತ್ ಬೇರೆ ಡ್ಯಾನ್ಸ್ ಮಾಡಿಸ್ತಾರೇನೋ ಇನ್ನೊಂದು ಅಂತ ಅನ್ಕೊಂಡು ಕುತ್ಕೊಂಡಿದ್ದೆ ಸೊ ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಮತ್ತೆ ಮುಗೀತೇನೋ ಡ್ಯಾನ್ಸ್ ಅಷ್ಟೇ ಏನೋ ಅಂತ ಹೇಳಿ ಕ್ಲಾಸ್ ರೂಮ್ ಹತ್ರ ಹೋಗಿ ನೋಡ್ದೆ ಅಲ್ಲಂತೂ ಒಳಗಡೆ ಬಿಡ್ತಾನೆ ಇಲ್ಲ ಫುಲ್ ಡ್ರೆಸ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ಆಮೇಲೆ ಪೇರೆಂಟ್ಸ್ ಕೈಯಲ್ಲಿ ಮಕ್ಕಳನ್ನ ಕೊಡ್ತಾ ಇದ್ರು ಸೊ ಅಲ್ಲೂ ಕೂಡ ಅರವಿಂದ್ ಫೋಟೋಸ್ ತಗೊಳಕ್ ಆಗ್ಲೇ ಇಲ್ಲ ಫ್ರೆಂಡ್ಸ್ ಈ ರೀತಿ ಆಯ್ತು ನೋಡಿ ಅನ್ವಿತ್ ಅಂದು ಕೂಡ ಸಿಗ್ತಾ ಇರ್ಲಿಲ್ಲ ಹೆಂಗೋ ಸಿಕ್ತು ಅವನ್ ಅನ್ವಿತ್ ಅರವಿಂದ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಕರ್ಕೊಂಡು ಬರ್ತಾ ಇದ್ದೆ ನಾನು ಕರ್ಕೊಂಡು ಬರಬೇಕಾದ್ರೆ ಅನ್ವಿತಾ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ರೆಡಿ ಮಾಡಿ ನಿಲ್ಲಿಸ್ತಾ ಇದ್ರು ಲೈನ್ ಆಗಿ ಸೊ ಆ ಟೈಮಲ್ಲಿ ಅವರು ಟೀಚರ್ಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಡೆ ಸೊ ಅವರು ಓಕೆ ಮೇಡಮ್ ಬೇಗ ತಗೊಳ್ಳಿ ಫೋಟೋಸ್ ಅಂತೇಳಿ ಕೊಟ್ಟರು ಪಟ್ಟಂತ ಒಂದಷ್ಟು ಫೋಟೋಸು ವಿಡಿಯೋಸು ಮಾಡಿಕೊಂಡೆ ಅನ್ವಿತಾ ಔಟ್ಫಿಟ್ ಶಿವ ಔಟ್ಫಿಟ್ ಯಾವ ರೀತಿಯಾಗಿದೆ ಅಂಥೇಳಿ ಸೊ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗಾಗಿದೆ ಏನೋ ಗೊತ್ತಿಲ್ಲ ಅನ್ವಿತ್ ಅದು ಶಿವ ಔಟ್ಫಿಟ್ ಮೇಕಪ್ ಶಿವ ಮೇಕಪ್ ಹೇಗಾಗಿದೆ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಚೆನ್ನಾಗಿ ರೆಡಿ ಮಾಡಿದ್ರು ಎಲ್ಲ ಬಾಡಿಗೆ ಡ್ರೆಸ್ ತ್ರಿಶೂಲವನ್ನು ನಾವು ಮನೇಲಿ ಮಾಡಿ ಕಳಿಸಿದ್ವಿ ತ್ರಿಶೂಲ ಅಂತೂ 4 ಸತಿ ಏನೋ ಮಾಡಿದೀವಿ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಮತ್ತೆ ರುದ್ರಾಕ್ಷಿ ಒಂದು ಬಾಡಿಗೆ ತಗೊಂಬಂದಿದ್ವಿ ಆಮೇಲೆ ಬನ್ನು ಆಮೇಲೆ ಕ್ಲಿಪ್ ಅದೇನೋ ಹೇಳಿದ್ರು ಅದೆಲ್ಲ ಮನೇಲೆ ತಗೊಂಡೋಗಿದ್ವಿ ಅವ್ರು ಡ್ರೆಸ್ ಒಂದು ಬಾಡಿಗೆ ತಗೊಂಡು ಬಂದಿದ್ರು ಈ ರೀತಿ ಆಯ್ತು ನೋಡಿ ಫ್ರೆಂಡ್ಸ್ ಅನ್ವಿತ ಮತ್ತೆ ಅರವಿಂದ್ ಸ್ಕೂಲ್ ಗ್ಯಾದರಿಂಗ್ ಫಂಕ್ಷನ್ ನನಗೆ ಹೆಚ್ಚುಲಿ ಜಾಸ್ತಿ ಅರವಿಂದ್ ಒಂದೇ ನೋಡ್ಬೇಕು ಅನ್ನೋ ಆಸೆ ಆಗಿತ್ತು ಅನ್ವಿತ್ ಅಂದ್ ಹೆಂಗೆ ಇಷ್ಟ ಆಗೋ ತರ ಫುಲ್ ನೋಡುದ್ವು ಚೆನ್ನಾಗಿ ಮಾಡಿದಾಳೆ ಅನ್ಸೋ ತರ ಹೇಗ್ ನೋಡುದ್ವು ಆದ್ರೆ ಅದೇ ರೀತಿ ಅರವಿಂದ್ ನೋಡಕ್ ಆಗ್ಲಿಲ್ಲ ಅದು ಬೇಜಾರಾಯ್ತು ಯಾವ ಟೀಚರ್ಸ್ ಹತ್ರ ಕೂಡ ಕೇಳಿದೆ ಮಾತಾಡದೆ ಅದ್ರ ಬಗ್ಗೆ ಏನ್ ಮೇಡಮ್ ಈ ರೀತಿ ಮಾಡಿದ್ರಿ ಅಂತೇಳಿ ಸೊ ಏನೋ ಹೆಂಗೋ ಆಗೋಯ್ತು ಏನು ಮಾಡಕ್ ಆಗಲ್ಲ ಇವಾಗ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಹೇಗ ಅನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್.